ನಮಸ್ಕಾರ ವೀಕ್ಷಕರೇ, ಹಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಈ ತಿಂಗಳ ಹಬ್ಬಕ್ಕ ಸುದ್ದಿ ಸಂಚಯದ ಪ್ರಾಯೋಜಕರು ದೇಸಿ ಉತ್ತಾನ ಹರಿದ್ರಾರಸ, ಸರ್ಫಾ ಕೂಡ್ಸ್ ಬೆಂಗಳೂರು, ಯಮಹಾ ಮೋಟೋ ವರ್ಲ್ಡ್ ಉಳ್ಳಾಲ, ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಮಂಗಳೂರು, ಆರ್ಮಿಕ್ ಸೈಕಲ್ಸ್ ಕಾಪಿಕಾಡ್, ಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ತೊಕ್ಕೋಟು. ಈಗ ವಾರ್ತೆಗಳ ವಿವರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಮಂಗಳೂರು ಇದರ ಮಾರ್ಗದರ್ಶನದಲ್ಲಿ ಬಜಪೆ ಮತ್ತು ಮಂಗಳೂರು ಯೋಜನಾ ಕಚೇರಿಯ ಕೇಂದ್ರ ಒಕ್ಕೂಟದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ದೇವಾಡಿಗರ ಸಮುದಾಯ ಭವನ ಮಣ್ಣಗುಡ್ಡೆಯಲ್ಲಿ ಶನಿವಾರ ನಡೆಯಿತು. ಈ ಒಕ್ಕೂಟ ಯಶಸ್ವಿಯಾದ ನಡೆತದ್ರೆ ಜನಗಳಿಗೆ ಮಸ್ತ್ ಪ್ರಯೋಜನ ಆತನ ಬಣದು ಅಂಚಾದ ಹೊಸತ್ ಏರು ಅಧಿಕಾರ ವಹಿಸನ್ನು ರಾಕಲು ದುಂಬದ ಆದರ್ಶ ದಿಯೋನುಡು ದಮ್ಮದ ಆಕಲು ಮಾಲ್ದನ ಸೇವೆ ನೆನಪಡೆದ ದಿಯೋನುಡು ಆ ಪುದರ್ ಆ ಕೀರ್ತಿ ನನ್ನೆಲ್ಲ ಒರಿಪಿಲಕ ಹೊಸತ್ತು ಒಕ್ಕೂಟದ ಅಧ್ಯಕ್ಷರೆಲ್ಲ ಸದಸ್ಯರೆಲ್ಲ ಸೇವೆ ಮಾಡಲ್ಪಟ್ಟದ ಬಣದು ನಮ್ಮ ಕ್ಷೇತ್ರದ ಮಂಜುನಾಥ ಸ್ವಾಮಿ ನೆನೆತಂದು ಕದ್ರಿದ ಮಂಜುನಾಥ ಸ್ವಾಮಿ ನೆನೆತಂದು ಅಧಿಕಾರ ಹಸ್ತಾಂತರ ಮಾಲ್ತಂದಲ್ಲಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ನಿರ್ದೇಶಕರಾದ ಸತೀಶ್ ಶೆಟ್ಟಿ ಸ್ವಾಗತಿಸಿ ಪ್ರಾಸ್ತಾವನೆಗೈದರು. ಇವತ್ತು 9 ಯೋಜನಾ ಕಚೇರಿಗಳಲ್ಲಿ ಇರುವಂತಹ ಎಲ್ಲ ಸಂಘಗಳು ಕೂಡ ಬಹಳ ಗಟ್ಟಿಮುಟ್ಟಾದ ಸಂಘಗಳು ಗುಣಮಟ್ಟದ ಸಂಘಗಳಾಗಿ ಇವತ್ತು ಎಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಸಲಿಕ್ಕೆ ಒಕ್ಕೂಟದ ಪದಾಧಿಕಾರಿಗಳ ಮಹತ್ವವಾದಂತಹ ಪಾತ್ರ ಇವತ್ತು ಧರ್ಮಸ್ಥಳ ಕಾರ್ಯಕ್ರಮ ಇವತ್ತು ನಮ್ಮ ಕಾರ್ಯಕ್ರಮ ಅನ್ನುವಂಥ ದೃಷ್ಟಿಯಿಂದ ಒಕ್ಕೂಟದ ಪದಾಧಿಕಾರಿಗಳು ಇವತ್ತು ಕೆಲಸವನ್ನ ನಿರ್ವಹಣೆ ಮಾಡಿದ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯೋಜನೆ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ. ಎಲ್ಲ ದೃಷ್ಟಿಯಿಂದ ಇವತ್ತು ನಮ್ಮ ಸಂಘದ ಸದಸ್ಯರಿಗೆ ಸಂಘದ ಸದಸ್ಯರ ಮಕ್ಕಳು ಇವತ್ತು ಉನ್ನತ ಮಟ್ಟದ ಶಿಕ್ಷಣವನ್ನು ಮಾಡುವಂತ ಉದ್ಯೋಗಕ್ಕೆ ಪೂರಕವಾದಂತಹ ಶಿಕ್ಷಣ ಮಟ್ಟವನ್ನು ಮಾಡುವುದರಿಂದ ಇವತ್ತು ಮಂಗಳೂರು ತಾಲೂಕಿನಲ್ಲಿ ಸುಮಾರು 75 ಮಂದಿ ಸುಜ್ಞಾನ ನಿಧಿಯನ್ನು ಪಡ್ಕೊಳ್ತಾ ಇದ್ದಾರೆ. ಜಿಲ್ಲೆಯಲ್ಲಿ 925 ಮಂದಿ ಈ ವರ್ಷದಲ್ಲಿ ಸುಮಾರು 19,33,000 ರೂಪಾಯಿಯನ್ನ ಮಕ್ಕಳ ಎಜುಕೇಷನ್ಗೆ ಇವತ್ತು ಏನು ವೃತ್ತಿಪರವಾದಂತಹ ಎಜುಕೇಷನ್ ಮಾಡಲಿಕ್ಕೆ 525 ಮಂದಿ ಇವತ್ತು ಸುಜ್ಞಾನ ನಿಧಿ ಕಾರ್ಯಕ್ರಮವನ್ನು ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಮಕ್ಕಳ ವಿದ್ಯಾಭ್ಯಾಸ ಕೊಡುವಂತಹ ಕಾರ್ಯಕ್ರಮ ಆಗಿದೆ. ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ಪದ್ಮಭೂಷಣ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಜನರ ನಿಷ್ಠೆ ಸತ್ಯಧರ್ಮದ ವಿಶ್ವಾಸದಿಂದ ಕೊಟ್ಟ ಸಾಲ ವಾಪಸ್ಸು ಬರುತ್ತದೆ. 20,000 ಗುಂಪುಗಳು A+ ಗ್ರೇಡ್, 320 ಗುಂಪು CD ಗ್ರೇಡ್. ಮುಂದಿನ ಯೋಜನೆಯಲ್ಲಿ ದೀರ್ಘಕಾಲದ ಯೋಜನೆಗಳನ್ನು ಮಾಡಲಾಗುತ್ತದೆ ಎಂದರು. ಇನ್ನು ಈ ಯೋಜನೆದ ವಿಶೇಷತೆ ದಾಯಿ ಈತ ಜನ ಪಂಜೋವಿನಿ ಬತ್ತದೇರು ಎಂದು ಬಂಡ ಒಂಜಿ ಒಂದು ಸ್ವಸಹಾಯ ಸಂಘ ಎಂಕು ಯಾನೇ ಸಹಾಯ ಮಾಡ್ತಾರೋದು ಮನ್ ಪುರಂಜಿ ತತ್ವ ಎಂಕ್ಳು ಮಾತರ್ಲೆ ಎಂಚೆ ಅನ್ನೋದು ಮಂಡ ದೇವರ ಎಂಕ್ಲೇ ಸಹ ಬದುಕಬೇರೆಂದು ಮಂಡ ಪ್ರತಿ ದಿನಲ್ಲೂ ಎಂಕ್ಳು ಪೂಜೆ ಮಾಲ್ಪು ದಾಯ ಪಂಡ ದೇವರ ಮಿತ್ತ ನಮ್ಮ ದಿನ ಪಾಡ್ನು ಇಲ್ಲರದು ಪಿದಾಡ್ನಾಗ ಕೈ ಮುಗಿದು ಪಿದಾಡ್ನು ದೇವರ ಯಾನ ಕ್ಷೇಮಡು ಇಲ್ಲಡೆ ಬರಡು ಜೋಕ್ಲು ಶಾಲೆ ಪೋನಾಗ ಕೈ ಮುಗಿನು ದೇವರ ಶಾಲೆ ಪೋಯಿನ ಜೋಕ್ಲು ಪೊರ್ಲುಡು ಪಿದಾಯ ಬರಡು ನಮ್ಮ ದಿನೋಲ ದೇವರ ಕೈ ಮುಗಿನು ದೇವರೇ ಸುಖ ಕೊರು ಆರೋಗ್ಯ ಕೊರು ನೆಮ್ಮದಿ ಕೊರು ಸಂತೋಷ ಕೊರು ಧೈರ್ಯ ಕೊರು ಪ್ರತಿಯೊಂದೆಲ್ಲ ದೇವರೇ ನಮ್ಮ ನಟ್ಟೋಣ ಅಂಚನೆ ಐದು ಬೊಕ್ಕ ಸರ್ಕಾರ ಎಂಕ್ಲು ಪೂರೈಕ್ಲ ಸರ್ಕಾರ ತೂಪ ಎಂಕ್ಲಿಗೆ ವಾ ಯೋಜನೆ ಮಾಲ್ಪೇರು ಸರ್ಕಾರ ವಾ ರೀತಿ ಎಂಕ್ಲಿಗೆ ಸಹಾಯ ಕೊರಪೇರು ಸವಲತ್ತು ಕೊರಪೇರು ಸಬ್ಸಿಡಿ ಕೊರಪೇರು ಐನ್ ತೂಪ ಕಾರ್ಪೊರೇಷನ್ ದಾಖಲು ಪೇಟೆ ಡಿಪ್ಪನಾಗಲೇ ಕಾರ್ಪೊರೇಷನ್ ದಾಖಲು ನಮ್ಮ ಕಾರ್ಪೊರೇಷನ್ಗೆ ಕಂದಾಯ ಕಟ್ಟುವ ಅಂಚನೆ ಕಾರ್ಪೊರೇಷನ್ದಾಗಲೇ ಎಂಗ್ಲಿಗೆ ಸಹಕಾರ ಕೊಡುವುದು ನಮ್ಮ ಇನ್ನು ತೂವನ್ನು. ಮಾಜಿ ಸಚಿವರು ಹಾಲಿ ಶಾಸಕರಾದ UT ಖಾದರ್ ಜವಾಬ್ದಾರಿ ಹಸ್ತಾಂತರ ನಡೆಸಿ ಮಾತನಾಡುತ್ತಿದ್ದರು. ಮಹಿಳೆಯರಿಗೆ ಹುಟ್ಟುತ್ತಲೇ ನಾಯಕತ್ವದ ಗುಣ ಬರುತ್ತದೆ, ಆತ್ಮವಿಶ್ವಾಸದ ಕೊರತೆ ಇದ್ದಲ್ಲಿ ಇದಕ್ಕೆಲ್ಲ ಇಂತಹ ಕಾರ್ಯಕ್ರಮಗಳು ಪೂರಕವಾಗುತ್ತದೆ ಎಂದರು. ಮಹಿಳೆಯರು ಅವರು ಹುಟ್ಟುವಾಗಲೇ ನಾಯಕತ್ವದ ಗುಣದಲ್ಲಿ ಹುಟ್ಟುವವರು. ಮಹಿಳೆಯರು ಯಾವಾಗಲೂ ನಾಯಕತ್ವ ನಿಮ್ಮ ಬಾಂಡ್ ಲೀಡರ್ಸ್ ಮಹಿಳೆಯರು ನಿಮ್ಮ ನಾನು ಯಾವಾಗಲೂ ಹೇಳಿದೆ ಲೇಡೀಸ್ ದೇ ಆರ್ ಆಲ್ ಬಾಂಡ್ ಲೀಡರ್ಸ್. ನೀವು ಹುಟ್ಟುವಾಗಲೇ ನಿಮಗೆ ನಾಯಕತ್ವದ ಗುಣ ಇದೆ. ನಮಗೆ ಹುಡುಗರಿಗೆ ನಾಯಕತ್ವದ ಗುಣ ನಾವು ಮತ್ತೆ ಮತ್ತೆ ಕಲ್ದ ಮೇಲೆ ಬರುವಂಥವ್ರು. ಯಾಕೆಂತ ಹೇಳಿದರೆ ನೀವು ಸಣ್ಣದಿಂದಲೇ ನೋಡಿ ನೀವು ಮನೆಯಲ್ಲಿ ನಿಮ್ಮ ತಂದೆ ತಾಯಿಯಂದಿರಿ ನೀವು ಸಹಕಾರ ಕೊಡುವಂಥದ್ದು, ದೊಡ್ಡವರಾದಾಗ ಇಡೀ ಮನೆಯನ್ನು ಸುಧಾರಿಸುವಂಥದ್ದು, ಮದುವೆ ಆದಾಗ ನಿಮಗೆ ಇನ್ನೊಂದು ಊರು ಪರಿಚಯವಿಲ್ಲ ಕುಟುಂಬದ ಪರಿಚಯವಿಲ್ಲ ಅಲ್ಲಿ ಹೋಗಿ ಅವರ ಗಂಡಂದಿರು ಅವರ ಮನೆಯನ್ನೆಲ್ಲ ಸುಧಾರಿಸಿಕೊಂಡು ಮುಂದೆ ತಗೊಂಡೋಗಿ ಇಡೀ ಕುಟುಂಬವನ್ನು ಸಂತೋಷ ಕೊಡುವಂಥ ಒಂದು ಶಕ್ತಿ ಇವತ್ತು ಯಾರಿಗೆ ಅದು ಇದ್ದರೆ ಅದು ಮಹಿಳೆಯರಿಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಅದು ಇಷ್ಟು ವರ್ಷ ಕಾಲ ನಿಮ್ಗೆ ಯಾವುದು ಕೊರತೆ ಅಂತ ಹೇಳಿದ್ರೆ ನಿಮ್ಗೆ ಆತ್ಮವಿಶ್ವಾಸ ಕೊರತೆ ಇತ್ತು. ನೀವು ನಾಯಕತ್ವ ಗುಣ ಇದೆ ನಿಮ್ಗೆ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಇತ್ತು. ನಿಮಗೆ ನಾಯಕತ್ವದ ಗುಣ ಇದೆ, ಇದನ್ನು ನಿಮಗೆ ಎಲ್ಲ ಸುಧಾರಿಸುವ ಶಕ್ತಿ ಇದೆ, ಕೊಟ್ಟ ಜವಾಬ್ದಾರಿ ನೀವು ಸಮರ್ಥವಾಗಿ ಅದನ್ನು ಉಪಯೋಗ ಮಾಡಿಕೊಂಡು ದೊಡ್ಡ ಒಂದು ಕ್ರಾಂತಿಕಾರಿ ಬದಲಾವಣೆ ತರಲಿಕ್ಕೆ ದಾರಿ ತೋರಿಸಿದೆ ಅಂತ ಹೇಳಿದರೆ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮತ್ತು ಅವರ ಶಿಷ್ಯದ ಧರ್ಮಸ್ಥಳ ಗ್ರಾಮೀಣ ಯೋಜನೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದೇವಾಡಿಗರ ಸಮುದಾಯ ಭವನ ಮಣ್ಣಗುಡ್ಡದ ಅಧ್ಯಕ್ಷರಾದ ದೇವರಾಜ್ ಗೌರವ ಉಪಸ್ಥಿತಿಯಲ್ಲಿದ್ದರು. ಯೋಜನಾಧಿಕಾರಿ ಉಮರಬ್ಬ ರವಿ, ಮಾಧವ ಕನ್ನಗುಡ್ಡೆ, ಹರಿಶ್ಚಂದ್ರ ಕೋಟ್ಯಾನ್, ಸತೀಶ್ ಮುಂತಾದವರು ವಿವಿಧ ಹೊಣೆಗಳನ್ನು ನಿಭಾಯಿಸಿದರು. ಉಡುಪಿ ಪ್ರಾದೇಶಿಕ ನಿರ್ದೇಶಕರಾದ ವಸಂತ ಸಾಲ್ಯಾನ್, ಜಿಲ್ಲಾ ಪಂಚಾಯತ್ ಸದಸ್ಯ ಧನಲಕ್ಷ್ಮಿ ಗಟ್ಟಿ, ತಾಲೂಕು ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಮಹಾಬಲ ಚೌಟ ಮುಂತಾದವರು ವೇದಿಕೆಯಲ್ಲಿದ್ದರು. ಶ್ರೀಮತಿ ರೇಷ್ಮಾ ಮತ್ತು ಅಣ್ಣಪ್ಪ ಪಿಎಸ್ ಕಾರ್ಯಕ್ರಮ ನಿರೂಪಿಸಿದರು. ಮಂಗಳೂರಿನಲ್ಲಿ ಬೃಹತ್ ಗೋಮಂಡಲ ಕಾರ್ಯಕ್ರಮ ನಗರದ ಕೇಂದ್ರ ಮೈದಾನದಲ್ಲಿ ನಡೆಯಿತು. ಬೃಹತ್ ಗೋಮಂಡಲ ಗೋವನಿತಾಶ್ರಯ ಟ್ರಸ್ಟ್ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ಕಾರ್ಯಕ್ರಮ ಯೋಜನೆ. ಗೋವನಿತಾಶ್ರಯ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಹಾಗೂ ವಿಶ್ವ ಹಿಂದೂ ಪರಿಷತ್ ಸೇವಾ ಪ್ರಕಲ್ಪ ವತಿಯಿಂದ 90 ಸಂವತ್ಸರಗಳ ಸಾರ್ಥಕ ಗೋ ಸೇವೆಯ ಪ್ರಯುಕ್ತ ಬೃಹತ್ ಗೋಮಂಡಲ ಕಾರ್ಯಕ್ರಮ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ 2 ದಿನಗಳ ಕಾಲ ನಡೆಯಿತು. ಕಾರ್ಯಕ್ರಮದಲ್ಲಿ ಗಣ್ಯರನ್ನು ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು. ಮೊದಲಿಗೆ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ಮಠಾಧೀಶರಾದ ಪೂಜ್ಯ ಶಿಷ್ಯ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಗೋವುಗಳಿಗೆ ಗೋಗ್ರಾಸ ನೀಡಿ ಪೂಜೆ ಸಲ್ಲಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಸ್ವಾಮೀಜಿಯವರ ಹಾಗೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ದಿವ್ಯ ಹಸ್ತ ಹಾಗೆ. ಬಳಿಕ ಮಾತನಾಡಿದ ಅವರು, ಗೋವನಿತಾಶ್ರಯ ಟ್ರಸ್ಟ್ ಎನ್ನುವ ಹೆಸರಿದೆ, ಆದರೆ ಗೋವನಿತೆಯರಿಗೆ ನಾವು ಆಶ್ರಯ ಕೊಡುತ್ತಿದ್ದವೋ ಅಥವಾ ಅವರು ನಮಗೆ ಆಶ್ರಯ ಕೊಡುತ್ತಿದ್ದಾರೋ ಎಂದು ಮೂಲಭೂತ ಪ್ರಶ್ನೆಯಾಗಿದೆ ಎಂದರು. ಕಾರ್ಯಕ್ರಮದ ಟ್ರಸ್ಟ್ ಹೆಸರು ಏನಿದೆ ಅಂದರೆ ಗೋವನಿತಾಶ್ರಯ ಟ್ರಸ್ಟ್ ಅಂತ. ಈಗ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ, ಯಾರು ಯಾರ ಆಶ್ರಯದಲ್ಲಿದ್ದಾರೆ ಅಂತ. ಗೋವನಿತೆಯರನ್ನು ನಾವು ಆಶ್ರಯ ಕೊಡ್ತಾ ಇದ್ದೇವೋ ಅಥವಾ ಅವರು ನಮಗೆ ಆಶ್ರಯ ಕೊಡ್ತಾ ಇದ್ದಾರೆ ಅನ್ನೋದು ಈಗ ಮೂಲಭೂತವಾದಂಥ ಪ್ರಶ್ನೆಯಲ್ಲಿ ಬರುವಂಥದ್ದು. ಯಾಕೆಂದರೆ ಇವತ್ತು ಅವರು ನಮ್ಮ ಅನಂತಕೃಷ್ಣ ಭಟ್ರು ಸಾವಿರಾರು ವರ್ಷದ ಕತೆ ಹೇಳಿದರು, ಆದರೆ ನಮಗೆ ಬೇಕಾಗಿರುವಂಥದ್ದು ಪ್ರಸ್ತುತ ಕತೆ. ಇವತ್ತಿನ ದಿನಮಾನ್ಯದಲ್ಲಿ ವಿಶ್ವದಲ್ಲಿ ಎಲ್ಲ ವಸ್ತುಗಳ ಬದಲಾವಣೆ ಆಗಿದೆ, ಪರಿವರ್ತನೆ ಆಗಿದೆ. ಅಕ್ಕಿಗೆ ಬದಲಾಗಿ ಬೇರೆ ವಸ್ತುಗಳು ಬಂದಿದೆ, ಜೋಳ ಗೋಧಿ ಮುಂತಾದ ವಸ್ತುಗಳಿಗೆ ಪರ್ಯಾಯವಾಗಿ ಬೇರೆ ಆಹಾರಗಳು ಬಂದಿದೆ. ಇವತ್ತು ಸಿರಿಧಾನ್ಯಗಳು ಅಂಥೇಳಿ 9 ವಿಧವಾದ ಧಾನ್ಯಗಳನ್ನು ನಾವು ಮತ್ತೆ ಬಳಕೆ ಪ್ರಾರಂಭಿಸಿದ್ದೇವೆ. ವಿಶ್ವದಲ್ಲಿ ಯಾವ್ಯಾವುದೋ ಹೊಸ ಹೊಸ ಆಹಾರಗಳನ್ನು ಸೃಷ್ಟಿ ಮಾಡ್ತಾರೆ. ಮದ್ಯದಲ್ಲಿ ಅಂತೂ ಹೊಸ ಹೊಸ ರೀತಿಯ ಮದ್ಯಪಾನ ಮಾಡುವಂಥ ಮದ್ಯಪಾನಿಗಳಿಗೆ ಹೊಸ ಹೊಸ ರೀತಿಯ ಮದ್ಯಗಳು ದೊರಕ್ತಾ ಇದೆ. ಆದರೆ ಹಾಲಿಗೆ ಪರ್ಯಾಯವಾದಂಥ ಇನ್ನೊಂದು ವಸ್ತು ಪ್ರಪಂಚದಲ್ಲಿ ಇದುವರೆಗೆ ಯಾರೂ ಕೊಡಲಿಕ್ಕೆ ಆಗಲಿಲ್ಲ. ಬಹುಶಃ ಆಲ್ಕೋಹಾಲ್ ಇಲ್ಲದೆ ಬದುಕಬಹುದು, ಹಾಲಿಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮ್ಮ ಇತ್ತೀಚಿನ ಪ್ರವಾಹ ಬಂದಾಗ ಉತ್ತರ ಕರ್ನಾಟಕದಲ್ಲಿ ಮತ್ತು ಮಡಿಕೇರಿ ಮುಂತಾದ ಕಡೆ ಪ್ರವಾಹಗಳು ಬಂದಾಗ ಬಹಳ ಜನ ತಲ್ಲಣಿಸಿ ಹೋದರು. ಯಾಕೆ ಅಂತಂದರೆ ಹಾಲಿಲ್ಲ 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 ಅಂತ. ಅಂದರೆ ದೈನಂದಿನ ಜೀವನದಲ್ಲಿ ಗೋಮಾತೆಯ ಆಶ್ರಯ ನಮಗೆ ಎಷ್ಟು ಬೇಕು ಅಂತಂದರೆ ಬೆಳಗಿನಿಂದ ಹಾಲು, ಚಹಾ, ಕಾಫಿ, ಬೆಣ್ಣೆ, ತುಪ್ಪ, ಮೊಸರು, ಮಜ್ಜಿಗೆ ಯಾವುದಿದ್ರೂ ಕೂಡ ಅದು ಹಾಲಿನ ಉತ್ಪನ್ನ ಆದ್ದರಿಂದ ಗೋಮಾತೆಯನ್ನು ಬಿಟ್ಟಿರಲಿಕ್ಕೆ ಯಾರಿಗೂ ಸಾಧ್ಯವಾಗಲಿಲ್ಲ. ಹಾಗಾಗಿ ನಾವು ನಮ್ಮ ಗ್ರಾಮೀಣಾಭಿವೃದ್ಧಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗಿ
ನಿಮಗೆ ಏನು ಬೇಕು ಅಂತ ಕೇಳಿದಾಗ ಅವರು ಬಟ್ಟೆ ಕೇಳಲಿಲ್ಲ, ಮನೆ ಕೇಳಲಿಲ್ಲ, ಅವರು ಯಾವುದೇ ರೀತಿಯ ವಸ್ತುಗಳು ನಮ್ಮ ಬಸವಣ್ಣನಿಗೆ ಮತ್ತು ಗೋವಿಗೆ ಹುಲ್ಲು ಕೊಡಿ, ಹುಲ್ಲು ಕೊಡಿ, ಗ್ರಾಸ ಕೊಡಿ ಅಂತ ಅವರು ಕೇಳಿದರು. ವಿಶ್ವ ಹಿಂದೂ ಪರಿಷತ್ತಿನ ಗೋರಕ್ಷ ವಿಭಾಗದ ಕೇಂದ್ರೀಯ ಉಪಾಧ್ಯಕ್ಷ ಮಾನನೀಯ ಹುಕಿಂಚಂದ್ ಸಾವಲಾಚಿ ಅವರು ಮಾತನಾಡಿ, ಶ್ರೀ ಶ್ರೀ ಮೂಕಪ್ಪ ಸ್ವಾಮೀಜಿಯವರ ದರ್ಶನ ಪಡೆದು ನಾನು ಧನ್ಯನಾದೆ ಎಂದರು. ಹಾವೇರಿಕೆ ಹಾವೇರಿ ಜಿಲ್ಲೆ ಮೇ ಗಡಗ ಮುಲ್ಲಾಪ ಮಠಕ್ಕೆ ಸ್ವಾಮಿ ಮೂಕಪ್ಪ ಸ್ವಾಮಿ ಶಿವಾಚಾರ್ಯಜಿ ಮಹಾರಾಜ್ಗೆ ದರ್ಶನ ಕಿಯೇ ಥೆ. ಉನ್ಸೆ ಇತ್ನಾ ಪ್ರಭಾವಿತ ಹುವಾ ಥಾ ಕಿ ಹಮ್ನೇ ಉನ್ಹೇ ಇಂದೋರ್ ಕೆ ಕಾರ್ಯಕ್ರಮ ಮೇ ಜೋ ಬಹುತ್ ಬಡಾ ಕಾರ್ಯಕ್ರಮ ಥಾ ಉಸ್ಮೇ ಉನ್ಹೇ ಆಮಂತ್ರಿತ ಕಿಯಾ ಥಾ. ಆಜ್ ಮೇರಾ ಭಾಗ್ಯ ಹೈ ಕಿ ಮೇ ಯಹಾಂ ದೂಸರೆ ಸ್ವಾಮೀಜಿಗೆ ದರ್ಶನ ಕರ ರಹಾ ಹೂಂ. ಶಾಯದ್ ಮುಝೇ ಲಗ್ತಾ ಹೈ ಕಿ ಕರ್ನಾಟಕ ಕಿ ಯೇ ದಿವ್ಯ ಪರಂಪರಾ ಹೈ ಕಿ ಯಹಾಂ ಮಠೋ ಕೆ ಸ್ವಾಮಿ ನಂದಿ ಮಹಾರಾಜ್ ಹುವಾ ಕರ್ತೆ ಹೈ. ಸಮಸ್ತ ವಿಶ್ವ ಹಿಂದೂ ಪರಿಷತ್ಗೆ ಕಾರ್ಯಕರ್ತ ಮಿತ್ರವರ್ ಕೇಶವ ಹೆಗಡೆ ಜಿ, ಈ ತೀನ್ ಶಬ್ದ ಆಪನೆ ಸುನೇ ಹೋಗಿ ಸಂಸ್ಕೃತಿ ಕಿ ವ್ಯಾಖ್ಯಾ ಕರ್ತೇ ಸಮಯ ಪ್ರಕೃತಿ ಸಂಸ್ಕೃತಿ ಔರ್ ವಿಕೃತಿ ಭೂಖ ಲಗ್ನ ಯ ಪ್ರಕೃತಿ ಹೈ, ಬಾಟ್ ಕರ್ ಖಾನ ಯೇ ಸಂಸ್ಕೃತಿ ಹೈ, ಔರ್ ಛೀನ್ ಕರ್ ಖಾನ ಯೇ ವಿಕೃತಿ ಹೈ. ಗಾಯ ಕೆ ಸಾಥ್ ಭಿ ಏಸಾ ಹಿ ಹೈ, ದೂಧ ಪೀನಾ ಯೇ ಪ್ರಕೃತಿ ಹೈ, ಸೇವಾ ಪೂಜಾ ಯೇ ಸಂಸ್ಕೃತಿ ಹೈ, ಹತ್ಯಾ ಯೇ ವಿಕೃತಿ ಹೈ. ಮೇರಾ ನಿವೇದನ ಹೈ ಇಸ್ ದೇಶ ಸೇ ಹತ್ಯಾ ಯೇ ವಿಕೃತಿ ಕೋ ಮಿಟಾನಾ ಆಜ್ ಕೆ ಯುಗ ಕಾ ಆಹ್ವಾನ ಹೈ. ಈ ಸಂದರ್ಭ ಶಾಸಕ ವೇದವ್ಯಾಸ ಕಾಮತ್, ರಾಜೇಶ್ ನಾಯ್ಕ್ ಉಳೆಪ್ಪಾಡಿ, ಅಧ್ಯಕ್ಷರಾದ ಪ್ರೊಫೆಸರ್ ಎಂ ಬಿ ಪುರಾಣಿಕ್, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪಿ ಅನಂತ ಕೃಷ್ಣ ಭಟ್, ಟ್ರಸ್ಟಿ ಶ್ರೀಧರ ಭಟ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಸೋಮವಾರ ಕಾಂಗ್ರೆಸ್ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಹುಟ್ಟುಹಬ್ಬವನ್ನು ಕೇಂದ್ರದ ಮಾಜಿ ಸಚಿವ ಜನಾರ್ದನ ಪೂಜಾರಿ ವರ್ಷಪ್ರತಿಯಂತೆ ವಿವಿಧ ಆಶ್ರಮವಾಸಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಆಚರಿಸಿದರು. ಮಂಗಳೂರಿನ ಸಂತ ಅಂತೋನಿ ಆಶ್ರಮದಲ್ಲಿ ಹಣ್ಣು ಹಂಪಲು ವಿತರಿಸಿದರು. ನಂತರ ಮಾತನಾಡಿದ ಪೂಜಾರಿ ಅವರು, ಸೋನಿಯಾ ಗಾಂಧಿಯವರು ನನ್ನ ಬರ್ತ್ಡೇಯನ್ನು ಆಚರಿಸಬೇಡಿ ಎಂದಿದ್ದಾರೆ, ಆದರೆ ಈ ಪೂಜಾರಿ ಬಿಡುವುದಿಲ್ಲ ಎಂದರಲ್ಲದೆ, ರಾಜ್ಯದ ಕಾಂಗ್ರೆಸ್ಗೆ ಇನ್ನೂ ಕೂಡ ಬುದ್ಧಿ ಬರುತ್ತಿಲ್ಲ, ಹೇಳುವುದನ್ನು ಹೇಳಿಕೊಂಡೇ ಬಂದಿದ್ದೇನೆ ಎಂದರು. ಶ್ರೀಮತಿ ಸೋನಿಯಾ ಗಾಂಧಿಯವರ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೆ. ಗಾಂಧಿಯವರು ಇವತ್ತು ಬೆಳಿಗ್ಗೆ ಹೇಳಿಕೆಯನ್ನು ಒಂದು ಕೊಟ್ಟಿದ್ದಾರೆ, ಒಂದು ಮಾತನ್ನು ಹೇಳಿದ್ದಾರೆ. ನನ್ನ ಹುಟ್ಟುಹಬ್ಬವನ್ನು ಯಾರು ಕೂಡ ಆಚರಣೆ ಮಾಡಬಾರದು. ಯಾಕೆ ಅಂತ ಹೇಳಿದರೆ, ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ, ಮಹಿಳೆಯರನ್ನು ಕೊಲೆ ಮಾಡ್ತಾರೆ. ಇದನ್ನು ತಡೆಯಲಿಕ್ಕೆ ನನಗೆ ಆಗುವುದಿಲ್ಲ. ಎಲ್ಲರೂ ಕೂಡ ಅವರ ಜನ್ಮದಿನ ಆಚರಣೆ ಮಾಡಬಾರದು ಅಂತೇಳಿ ದಬ್ಬಾಳಿಕೆ ಅತ್ಯಾಚಾರ ಆಗ್ತಾ ಉಂಟು.
ಅದಕ್ಕೆ ಸೋನಿಯಾ ಗಾಂಧಿಯವರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಆದರೆ ಈ ಪೂಜಾರಿ ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸೋನಿಯಾ ಗಾಂಧಿಯವರು ಜನ್ಮದಿನ ಆಚರಣೆ ಮಾಡಬೇಡ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಈ ಪೂಜಾರಿ ಜನ್ಮದಿನ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾವುದು ಸರಿ ಇದೆ? ಪೂಜಾರಿ ದುರಂಕಾರದಿಂದ ಅಹಂಕಾರದಿಂದ ಅವರ ಜನ್ಮದಿನಾಚರಣೆ ಆಚರಣೆ ಮಾಡ್ತೇನೆ ಅಂತ ಹೇಳ್ತಾರೆ. ಪೂಜಾರಿ ಮಾಡುವುದು ತಪ್ಪಲ್ವೋ? ಸೋನಿಯಾ ಗಾಂಧಿಯವರ ಮಾತಿಗೆ ವಿರುದ್ಧವಾಗಿ ನಾನು ಇವತ್ತು ಅವರ ಜನ್ಮದಿನಾಚರಣೆ ಆಚರಣೆ ಮಾಡ್ತಿದ್ದೇನೆ. ಈಗ ನಾನು ಹಿಂದಕ್ಕೆ ಹೋಗಬೇಕಾ? ಸೋನಿಯಾ ಗಾಂಧಿಯವರು ಹೇಳಿದ ಪ್ರಕಾರ ಪ್ರತಿ ವರ್ಷ ಅವರ ಜನ್ಮದಿನಾಚರಣೆ ಆಚರಣೆ ಮಾಡುತ್ತಿದ್ದ ಪೂಜಾರಿ, ಸೋನಿಯಾ ಗಾಂಧಿಯವರು ಹೇಳುತ್ತಾರೆ ಅಂತ ನಾನು ಇವತ್ತು ಹಿಂದಕ್ಕೆ ಹೋಗಬೇಕಾ? ನೀವು ತೀರ್ಮಾನ ಕೊಡಬೇಕು. ನಾನು ಹಿಂದಕ್ಕೆ ಹೋಗಬೇಕಾ? ಈಗ ಹೇಳಿ. ಪೂಜಾರಿ ಹೋಗುವುದಿಲ್ಲ. ಸೋನಿಯಾ ಗಾಂಧಿಯವರು ನೀವು ಹೇಳಿದ್ದು ಸರಿಯಲ್ಲ, ನಿಮ್ಮ ಜನ್ಮದಿನಾಚರಣೆ ಆಚರಣೆ ಮಾಡಲಿಕ್ಕೆ ಇಡೀ ದೇಶ ಅಲ್ಲ ಜಗತ್ತು ಕಾತರಾಗಿ ನಿಂತಿದೆ. ಕಾಂಗ್ರೆಸ್ ಮುಂದಾಳು ಕಳ್ಳಿಗೆ ತಾರನಾಥ ಶೆಟ್ಟಿ, ಕಾರ್ಪೊರೇಟರ್ ಜಸಿಂತ ಆಲ್ಪ್ರೆಟ್, ಕುಮಾರಿ ಅಪ್ಪಿ ಹಾಗೂ ಚರ್ಚ್ ಧರ್ಮಗುರುಗಳು ಈ ವೇಳೆ ಹಾಜರಿದ್ದರು. ಮಹತೋಭರ ಶ್ರೀ ಮಂಗಳದೇವಿ ಪ್ರಸಾದಿತ ಯಕ್ಷಗಾನ ಮಂಡಳಿ ಮಂಗಳೂರು ಮೇಳದ ಪ್ರಥಮ ಸೇವೆಯಾಟ ಶುಕ್ರವಾರ ಶ್ರೀ ಕ್ಷೇತ್ರ ಮಂಗಳದೇವಿ ದೇವಸ್ಥಾನದಲ್ಲಿ ನಡೆಯಿತು. ನವದುರ್ಗಾ ಜಗನ್ಮಾತ ಪ್ರಣಮಾಮಿ ಮೋ ನಮಃ ಪ್ರಣಮಾಮಿ ಮಹಾದೇವೀಶ್ವರಾಯ ನಮಃ ಮಂಗಳದೇವಿ Thank you.
ಈ ಸಂದರ್ಭ ಹಮ್ಮಿಕೊಳ್ಳಲಾಗಿದ್ದ ಸಭಾ ಕಾರ್ಯಕ್ರಮದಲ್ಲಿ ಸಾಂದೀಪನಿ ಸಾಧನಾಶ್ರಮ ಶ್ರೀ ಕ್ಷೇತ್ರ ಕೇಮಾರು ಇಲ್ಲಿನ ಸ್ವಾಮೀಜಿಗಳಾದ ಶ್ರೀ 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 ಈಶಾ ವಿಠಲದಾಸ ಸ್ವಾಮೀಜಿಯವರು ಸಂಸ್ಕೃತಿ ಉಳಿಯುವಂತ ಕೆಲಸ ಯಕ್ಷಗಾನ ಮಾಡ್ತಾ ಇದೆ. ಮುಂದೆಯೂ ಅಂತಹ ಕಾರ್ಯಗಳು ನಡೆಯಬೇಕಾಗಿದೆ. ಯಕ್ಷಗಾನ ಮುಂದೆ ಅಗ್ರಸ್ಥಾನದಲ್ಲಿ ನಿಲ್ಲಲಿ ಎಂದು ಆಶೀರ್ವಚನ ನೀಡಿದ್ರು. ಯಕ್ಷಗಾನ ನಮ್ಮನ್ನ ಹಿಂದೂ ಸಂಸ್ಕೃತಿನ ನಮ್ಮ ರಾಮಾಯಣ ಪೂ ಮಹಾಭಾರತ ಪೂ ನಮ್ಮನ್ನ ಪ್ರತಿ ಪುರಾಣಲಿನ ಪೂರ ಜನಮಾನಸ ಮುಟ್ಟಾಯಿನ ಅಂಚಿತ್ತಿನ ಒಂದು ವ್ಯವಸ್ಥೆ ಆತ ನಾವು ಯಕ್ಷಗಾನ ದೇವನಗಿನಿ ಆತು ಯಕ್ಷಗಾನ ರೀಚ್ ಆತನ ಜನಕ್ಲಿನ ಮುಟ್ಟದು ನಂಗೆ. ಆಂಡ ಯಕ್ಷಗಾನದ ಒಂಚೂರು ವೇಷಧಾರಿಲು ಅರ್ಥಧಾರಿಲು ಪ್ರತಿ ಒರಿಲ ಒಂತೆ ನಮ್ಮನ್ನ ಶಾಸ್ತ್ರ ಪುರಾಣನು ಕಲ್ಪುನಂಚಿತ್ತಿ ನಾವು ತೆರೆಯುನಂಚಿತ್ತಿ ನಾವು ಭಾರಿ ಪ್ರಾಮುಖ್ಯ ಉಂಡು. ಏನು ಎಥೋ ಕಡೆಟ್ಟಿ ಅನ್ನ ಯಕ್ಷಗಾನದ ಇಟ್ಟು ತೂಪೆ ಐಟಿ ಕೆಲವು ಅಸಂಬದ್ಧವಾಗಿ ನಂಚಿತ್ತಿನ ವ್ಯವಸ್ಥೆಲು ಕೆಲವು ಬುಡ್ಚಾನಿ ನಂಚಿತ್ತಿ ನಾವು ಅವಿನ ಬುಡ್ ನಮ್ಮ ಏಪಲೆಯನ್ ಪನ್ಪೆ ದಾದ ಬನ್ನಾಗ ಈ ಶಾಸ್ತ್ರ ಪುರಾಣ ಲುಪ್ಪು ನೀನ ಬನ್ನಾಗ ಆ ಪುರಾಣದ್ದು ಗೆತ್ತದ್ದು ನಮ್ಮ ಮಂಡ್ಯಗೆ ಮಾಡಿಯಾರೆ ಒಂದು ನಮ್ಮ ಎಂಜಿನ ಮಲ್ಪುನ ನಮ್ಮನ ಮಂಡ್ಯಡಿ ಹೆಂಚಿನ ನಾವೇನು ಆ ಶಾಸ್ತ್ರ ಪುರಾಣ ಲೇ ಪಾಠ ನಂಚಿತ್ತಿನ ವ್ಯವಸ್ಥೆ ಮಾಡ್ತಂದಲ್ಲ ಇನ್ನೀ ಸಮಾಜೋಡು ಗೊಂದಲ ಸಮಾಜೋಡು ಗಲಾಟೆ ಆತನಿಂದ ನಮ್ಮ ಶಾಸ್ತ್ರದ ನಮ್ಮ ಹೆಂಚಿನ ವಚನಲು ನಾವೇನು ದೆತ್ತ ನಮ್ಮ ಮಂಡ್ಯ ಮಾಡಿದೆ ನಮ್ಮನ ಮಂಡ್ಯಡಿ ಹೆಂಚಿನ ನಾವೇನು ಪುರಾಣ ಲೇ ಪಾಠ ನೆಟ್ಟ ಈತ ಗಲಾಟೆ ಅವರ ಹಂಚಿತ್ತಿನ ಕಾರಣ ಅವೇನು ಮತ್ತಂತ ಕಮ್ಮಿ ಮಂತ ಅಧ್ಯಯನವನ್ನು ಪಡೆ ಈತೆ ಪನ್ಪಿಣಿಯ ನೀನು ಬನ್ನಾಗ ನಮ್ಮ ಜೀವನ ನಂಕ್ ಏನು ಮಾತ ಕಡೆಟ್ಲ ಬನ್ಪೆ ನಂಕ್ ಜನ್ಮ ಕೊಡ್ತೀನಿ ಅಂಚಿತ್ತಿನ ಹತ್ರ ನಂಕ್ ವಿದ್ಯೆ ಕೊಡ್ತೀನಿ ಅಂಚೆ ಗುರು ಹಿರಿಯರು ಏರುಳ್ಳೇರ ಆಗಲೇ ನೆನಪು ದೀಪನ ಅಂಚಿತ್ತಿನ ಅಂಚಿತ್ತಿನ ಕೆಲಸ ಮನ್ಪೋಡು ನಮ್ಮನ ಋಷಿ ಪರಂಪರೆನು ನಮ್ಮನ ಹಿರಿಯರೇ ನೆನಪು ದೀಪನ ಕೆಲಸ ಮಲ್ಪೋಡು. ಇದೇ ಸಂದರ್ಭ ಮಾತನಾಡಿದ ಖ್ಯಾತ ಚಲನಚಿತ್ರ ಹಾಗೂ ರಂಗ ಕಲಾವಿದ ತುಳುಪ ಮಾಣಿಕ್ಯ ಅರವಿಂದ ಬೋಳರ ಮಾತನಾಡಿ, ಮಂಗಳದೇವಿ ಮೇಳ ಮುಂದೆ ಎಲ್ಲೆಲ್ಲೂ ಮೆರೆಯುವಂತಾಗಲಿ, ಮಂಗಳದೇವಿ ಮೇಳದಿಂದಾಗಿ ಶ್ರೀ ಕ್ಷೇತ್ರ ಇನ್ನಷ್ಟು ಪ್ರಖ್ಯಾತಿಗೊಳ್ಳಲಿ ಎಂದು ಶುಭ ಹಾರೈಸಿದ್ರು. ಕಲಾವಿದರ ನಿಷ್ಠೆಡು ಭಯ ಭಕ್ತಿಡು ರಂಗೋಡು ಪ್ರಪಂಚನೆ ಸೃಷ್ಟಿ ಮಲ್ಪನಂಚಿನ ಸಾಧ್ಯತೆ ಒಂದು ಶಕ್ತಿ ಉಪ್ಪಿನಿ ಅವು ಕಲಾವಿದಾಗ ಮಾತ್ರ ದಾಯಗಂದ ಮೂನೆಗೆ ಬಣ್ಣ ಬಾಡ್ದು ಆಕಲಿ ಬೇತನೆ ಪ್ರಪಂಚಕ್ಕೂ ನಮ್ಮನ್ನು ಕೊನೊಪ್ಪೇರಿ. ಆ ಅಪ್ಪಗ ಆ ಯಕ್ಷಗಾನ ಮುಗಿನೇಟ ನಮ್ಮ ಮನಸ್ಸನ್ನು ಒಂಜೇತಿಗೆ ಕೇಂದ್ರೀಕೃತ ಮಲ್ಪಣಂಚಿನ ಒಂಜಿ ಶಕ್ತಿ ಪುಣಿ ಅವು ನಮ್ಮ ಕಲಾವಿದರಿಗೆ ಹಿಡಿದಾದೆ. ನಮ್ಮ ಮಂಗಳಾದೇವಿ ಮೇಳ ದುಂಬೆ ಜಿಂಜ ಪುದರಪೋತಿನ ಪುದರಪೋತಿನ ಕಲಾವಿದಿರ್ಲ ನೆಟ್ಟು ಜಿಂಜ ಜನ ಉಳ್ಳೇರಿ. ನಮ್ಮ ಬೆಳ್ಳಾರದಾರಾವಡು ಅತ್ತಂದಾಣ ಮನೋರಣ್ಯ ಅವಡು ಅತ್ತನ ಕೆದಿಲ ಜಯರಾಮ್ ಭಟ್ಟ ಅವಡು ನಮ್ಮ ವೇದಿಕೆ ಕುಲ್ದಿನ ಸಂಜಯ್ ರಾವಡ ಆರು ಬೇತ ಮೇಳೋಡಿತ್ತನಲ್ಲ ಮಂಗಳಾದೇವಿಡು ಯಕ್ಷಗಾನ ಮಲ್ಪಾದಿನಾರೆ ಯಕ್ಷಗಾನ ವೇಷ ಮಲ್ದಿನಾರೆ ಏತೋ ವರ್ಷೋಡ್ತಿಂಚಿ ಸಂಜಯರು ವೇಷ ಮಲ್ದಿನಾರೆ ಅಂಚಾದೆ ಯಾನು ಈತೆ ಪನ್ಪುಣಿ ಪಿವಾ ಮೇಳನೆ ಅವಡು ಪೊರ್ಲು ನಡಪಡುಂದಾಂಡ ಐಟೊಪ್ಪು ನಂಚಿನ ಕೆಲಸಗಾರ್ರೆ ಕೆಲಸಗಾರ್ರೆ ಬಂಡ ಅಂಡದ ಕುಂಟು ಕಟ್ಟು ನೇಡ್ದೆ ಮಲ್ಲ ಭಾಗವತಿಗೆ ಮಲ್ಪು ನಡೆಮುಟ್ಟದ ಪ್ರತಿ ಒರಿಯಲ ನಿಷ್ಠೆಡು ಒಂದು ಎನ್ನ ಮಂಗಳಾದೇವಿ ಮೇಳ ಎನ್ನ ಎನ್ನ ಪಣದ ಪೊರ್ಲುಡು ಬೆಂದೇರಿಂದಾಂಡ ಖಂಡಿತವಾದಲ ಮೇಳ ಪೊರ್ಲು ನಡಪುಡು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯರಾದ ನವನೀತಾ ಶೆಟ್ಟಿ ಕದ್ರಿಯವರು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು. ಮಂಗಳಾದೇವಿಯ ಯಕ್ಷಗಾನ ಪ್ರಸಂಗಲು ಆ ತುಳು ಸಾಹಿತ್ಯ ಪಸರು ನಂಚಿನ ಕೆಲಸ ಮಲ್ಪಡೆ. ಮಂಗಳಾದೇವಿ ಮೇಳಡೆ ಎಡ್ಡೆಡ್ಡೆ ಪ್ರಸಂಗಲು ಮಂಗಳಾದೇವಿ ಕ್ಷೇತ್ರ ಮಹಾತ್ಮೆ ಓಲಾಂಡಲ ಗುಬ್ಬುಂಡ ಆ ಆಟ ತುಗಿನ ಕೆಲಿಗೆ ಕ್ಷೇತ್ರ ಮಹಾತ್ಮೆ ಗೊತ್ತಾಪುಣು ಅಂಚನೆ ಡಿ ಮನೋಹರ್ ಕುಮಾರ್ ಒಳ್ಳೇರು ಆರೇ ಕಥಾ ಸಂಯೋಜನೆ ಮಲ್ತಿನಂಚಿನ ಮಸ್ತ್ ಪ್ರಸಂಗಲುಂಡು. ಹೆಚ್ಚಿನ ಪ್ರಸಂಗಲು ಪೂರ ದಿಗ್ವಿಜಯ ಸಾಧನೆ ಮಲ್ತಿನಂಚಿನ ಪ್ರಸಂಗಲೇ ಅಂಚಿನ ಪ್ರಸಂಗಲಿನ ಗೊಬ್ಬರೆ ಈ ಸಲ ಮಂಗಳಾದೇವಿ ಮೇಳಗೆ ಅವಕಾಶ ಉಂಡು ಅಂಚಾದೆ ಈ ಸಲದ ದಿಗ್ವಿಜಯ ಮೇಳ ಪಿದಡ್ನು ವರ್ಷಗೆ ರಡ್ಡ ಆಟ ಸೇವೆ ಆಟ ಆಪಿನಿ ಪ್ರತಿ ಮೇಳದ ಒಂಜಿ ಗೆಜ್ಜೆ ಕಟ್ಟು ನಾನೆ ಮೇಳ ಪಿದಡ್ನಾಗ ಬೊಕ್ಕೊಂಜಿ ಮೇಳ ಮುಕ್ತಾಯನಾಗ ಗೆಜ್ಜೆ ಗೀರ್ಪುನಾಗ ಅವು ಪತ್ತನಾಜದ ಸಂದರ್ಭ ಅಂದ್ರೆ ನಮ್ಮ ವನ್ಪ ಅಂಚೆ ರಡ್ಡ ಸೇವೆ ಆಟ ಅವೇನೆ ವಾ ಕ್ಷೇತ್ರದ ಆ ಮೇಳ ಪಿದಡ್ಡ ಅವಳು ಸೇವೆ ಆಟ ಮಲ್ತದೆ ಐದು ಪಕ್ಕ ದಿಗ್ವಿಜಯ ಪೂರ ಮಲ್ತದೆ ಅಕೇರಿದ ಸೇವೆ ಆಟ ಆ ಕ್ಷೇತ್ರದ ಮಲ್ಪನ. ಈ ಸಂದರ್ಭ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಸಕರಾದ ವೇದವ್ಯಾಸ ಕಾಮತ್, ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾದ ಪ್ರೇಮಾನಂದ ಶೆಟ್ಟಿ, ಹಳೆಕೋಟೆ ಶ್ರೀ ಮಾರಿಮ ಮಹಿಷಮರ್ದಿನಿ ದೇವಸ್ಥಾನ ಬೋಳಾರದ ಅಧ್ಯಕ್ಷರಾದ ಶ್ರೀ ತಾರಣಾಥ ಶೆಟ್ಟಿ ಬೋಳಾರ, ಕಲಾಪೋಷಕ ಕಿಶೋರ್ಡಿ ಕರ್ಕೇರ ಕಬಿತ್ತಿಗುತ್ತು, ಮೇಳದ ಸಂಚಾಲಕ ಎಸ್ ಎ ವರ್ಕಾಡಿ, ಡಿ ಮನೋಹರ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ರು. ಸೇವೆಯ ಸಂದರ್ಭ ಚೌಕಿ ಪೂಜೆಯ ನಂತರ ಪಾಂಡಾಶ್ವಮೇಧ ಯಕ್ಷಗಾನ ಬಯಲಾಟ ನೆರವೇರಿತು.
ಈ ಹಿಂದೆ ಎದುರಾದಂತಹ ಭಟರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಟ್ಟವರು ನಾವಿದ್ದೇವೆ. ಇನ್ನು ಮುಂದೆ ಯಾರಾದರೂ ತಡೆದಿರುವಂತಾದ್ರೆ ಸರಿಯಾದಂತಹ ಶಿಕ್ಷೆಯನ್ನು ನಾನು ಕೊಡ್ತೇನೆ. ಗೋಪಾಲಕೃಷ್ಣ ಯಕ್ಷಗಾನ ಸಂಘ ರಿಜಿಸ್ಟ್ರೇಡ್ ಕೈರಂಗಳ ಇದರ 65ನೇ ವಾರ್ಷಿಕೋತ್ಸವ ಸರಣಿ ತಾಳಮದ್ದಳೆ ಸಂಸ್ಮರಣೆ ಗೌರವಾರ್ಪಣೆ ಮತ್ತು ಯಕ್ಷಗಾನ ಪ್ರದರ್ಶನ December 8-14 ನಡೆಯುತ್ತಿದೆ. ಭಾನುವಾರ ಉದ್ಘಾಟನೆಯ ಸಂದರ್ಭದಲ್ಲಿ ನಡೆದ ಆತಿಥೇಯರು ಹಾಗೂ ಅತಿಥಿ ಕಲಾವಿದರಿದ್ದ ಶ್ರೀಕೃಷ್ಣ ಸಂಧಾನ ಯಕ್ಷಗಾನ ತಾಳಮದ್ದಳೆ ನಡೆಯಿತು. ಈ ತಾಳಮದ್ದಳೆಯ ಒಂದಷ್ಟು ಚಂದ ನಿಮಗಾಗಿ ಇಲ್ಲಿದೆ. ಎಂದರಿತು ವೈರದಿ ತವಾಗ್ರಿಯ ಒಂದು ತಿಗೆನೋ ಏನು ನಿನ್ನನ್ನು ಅರಿಯದೇ ಇದ್ದವ ಸುಯೋಧನ ಅಂತ ಭಾವಿಸಿದೀಯಾ? ಓ ಅರಿತಿಹೇ, ದರೋದಿಪನಾಗಿ ಅರಿತಿಹೇ ಕೃಷ್ಣ. ಈ ದರೆಗೆ ನಾವೆಲ್ಲ ಕೇವಲ ನಿಮಿತ್ತ ಮಾತ್ರಕ್ಕೆ ಪತಿಗಳು. ನಿಜವಾದ ಪತಿ ಶ್ರೀಪತಿಯಾದ ನೀನಲ್ಲದೆ ನಾವಲ್ಲ ಕೃಷ್ಣ. ಇಷ್ಟು ಗೊತ್ತಿದ್ದು ನಮಗೆ ಈ ಹಠ ಛಲ ಇದು ಯಾಕೆ? ಹೌದು ಕೃಷ್ಣ, ಓ ಈ ಭಕ್ತಿಯಲ್ಲಿ ಪ್ರತ್ಯಕ್ಷ ಭಕ್ತಿ ಪರೋಕ್ಷ ಭಕ್ತಿ ಎನ್ನುವ ಎರಡು ವಿಧ. ನಮ್ಮದೆಲ್ಲ ಪ್ರತ್ಯಕ್ಷ ಭಕ್ತಿ ಅಲ್ಲ ಕೃಷ್ಣ, ಪರೋಕ್ಷ ಭಕ್ತಿ. ನಾವು ನಮ್ಮನ್ನು ತಿದ್ದಿಕೊಳ್ಳಬೇಕು, ನಾವು ನಮ್ಮನ್ನು ಗೆಲ್ಲಿಸಬೇಕು ಅಂತಿದ್ರೆ ನಾವು ಬೆಳೆದ ರೀತಿ ಹಾಗೆ ಇರುವುದು ಬೇಡವೋ ಕೃಷ್ಣ? ಓಹೋ, ಕಹಿಬೇವಿನ ಗಿಡವೊಂದನ್ನು ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಜೇನು ತುಪ್ಪವನ್ನು ಹಾಕಿ ಬೆಳೆಸಿದ್ರೂ ಅದರ ಕಹಿ ಗುಣ ಬಿಡುವುದಿಲ್ಲ ಕೃಷ್ಣ. ನಾವು ಬೆಳೆದ ರೀತಿ ಹಾಗೆ, ನಮ್ಮನ್ನು ಬೆಳೆಸಿದ ರೀತಿ ಹಾಗೆ, ಬೆಳೆಯುತ್ತಲೇ ನಮ್ಮಲ್ಲಿದ್ದ ವೈರುಧ್ಯ ಭಾವವನ್ನು ತಿತ್ತುವ ಸ್ಥಿತಿ ನಿರ್ಮಾಣ ಆಗಲಿಲ್ಲ, ತಿದ್ದಿದರೂ ತಿದ್ದಿಕೊಳ್ಳುವ ಸ್ಥಿತಿಯಲ್ಲಿ ನಮ್ಮ ಹುಟ್ಟಾಗಲಿಲ್ಲ ಕೃಷ್ಣ. ಆದ್ದರಿಂದ ಹೀಗೆ ದ್ವೇಷದಿಂದಲೇ ಬೆಳೆದುಕೊಂಡು ಬಂದೆವು. ಇದೀಗ ನೀನು ಹೇಳ್ತಿ ಪಾಂಡವ ದ್ವೇಷವನ್ನು ಬಿಡು, ಬಿಟ್ಟರೂ ನಾಳೆ ಕೌರವನಿಗೆ ಅಸ್ತಿತ್ವ ಉಂಟೋ ಕೃಷ್ಣ? ಬೇಡದ್ದನ್ನೆಲ್ಲ ಮಾಡಿ ಬದುಕಿದ ಕೌರವ ನಾಳೆ ಲೋಕಕ್ಕೆ ಬೇಕಾದವನಾಗುವುದಕ್ಕಾದರೂ ಸಾಧ್ಯ ಉಂಟೆ? ಒಂದು ವೇಳೆ ನಿನ್ನ ಮಾತಿಗೆ ಬೇಕಾಗಿ ಬದಲಾದ ಅಂತ ಇಟ್ಟುಕೋ, ಒಂದು ಕಡೆಯಿಂದ ಪಾಂಡವರ ಉತ್ಕರ್ಷ ಎನ್ನುವುದು ನನ್ನ ಮನೋಸ್ಥಿತಿಯನ್ನು ಮತ್ತೊಮ್ಮೆ ಕ್ರೋಧದ ಹಾದಿಗೆ ಕೊಂಡು ಹೋಗುವುದಕ್ಕಿಲ್ವೋ ಕೃಷ್ಣ? ಹಾವಿನ ವಿಷ ಅಮಾವಾಸ್ಯೆಯ ಮಾರನೇ ದಿವಸಕ್ಕೆ ಬಿದ್ದು ಹೋಗುತ್ತದೆ, ಆದರೆ ಹುಣ್ಣಿಮೆಗೆ ಆಗುವಾಗ ತುಂಬಿಕೊಳ್ಳುವುದಿಲ್ಲವೇ? ಹೌದು. ಈ ಕೌರವ ಸರ್ಪಧ್ವಜ ನೋಡು, ಈ ಸರ್ಪ ಒಮ್ಮೆ ಬಿಟ್ಟರೂ ದ್ವೇಷ ಮತ್ತೊಮ್ಮೆ ಪಾಂಡವರ ಉತ್ಕರ್ಷೆಯನ್ನು ಕಾಣುವಾಗ ವಿಷ ತುಂಬಿಕೊಂಡೇ ಬರ್ತದೆ ಕೃಷ್ಣ. ಹಾಗಾದ ಕಾರಣ ಕೌರವ ಬದಲಾಗುವುದಕ್ಕಿಲ್ಲ, ಬದಲಾಗದ ಸ್ಥಿತಿಯಲ್ಲೇ ಹುಟ್ಟು ಒಡೆದವ ನಾನು. ಮತ್ತೆ ನಿನ್ನ ಬಗ್ಗೆ ತಿಳಿಯದೇ ಹೋದೇನೋ ಕೃಷ್ಣ, ನಿನ್ನ ನರಿತಿಯೇ ಪ್ರಭು, ನಿನ್ನ ಹಿಂದನ ಚಾರಿತ್ರ್ಯವನ್ನು ಅರಿತಿದ್ದೇನೆ. ಹಿಂದೆ ರಾವಣ ಕಂಸ ಮುಖ್ಯರು ನಿನ್ನಯ ಬಗೆಗಾಗಿ ಅರಿಯದೇ ವಿರೋಧಿಗಳಾದದ್ದಲ್ಲ, ವಿರೋಧ ಮಾರ್ಗದಿಂದಲೇ ನಿನ್ನನ್ನು ಪಡೆಯುತ್ತೇವೆ ಅಂತ ತಿಳಿದವರು. ಎರಡು ಮಾರ್ಗ ಉಂಟು ಮುಕ್ತಿಗೆ ಕೃಷ್ಣ, ಒಂದು ಪಿಪೀಲಿಕಾ ಮಾರ್ಗ, ಮತ್ತೊಂದು ವಿಹಂಗಮ ಮಾರ್ಗ. ಇರುವೆ ಎಂದು ನಿಧಾನ ಗತಿಯಲ್ಲಿ ಮುಟ್ಟಬೇಕಾದ ಸ್ಥಿತಿಯನ್ನು ಮುಟ್ಟುತ್ತದೆ, ಕಾಲ ತಡವಾಗಿ ಸಿಗುತ್ತದೆ. ಆದರೆ ಹಕ್ಕಿಯೊಂದು ಆಕಾಶ ಮಾರ್ಗವಾಗಿ ಹಾರಿ ಶೀಘ್ರವಾಗಿ ಮುಟ್ಟಬೇಕಾದ ಜಾಗವನ್ನು ಮುಟ್ಟುತ್ತದೆ. ನಾವೆಲ್ಲ ವಿಹಂಗಮ ಪಥಾವಲಂಬಿಗಳು ಕೃಷ್ಣ. ನಿನ್ನ ಸಾನ್ನಿಧ್ಯವನ್ನು ಮುಟ್ಟುವುದಕ್ಕೆ ಆಯ್ಕೆ ಮಾಡಿಕೊಂಡದ್ದು ರಣಯಜ್ಞವನ್ನು ಕೃಷ್ಣ, ರಣಯಜ್ಞವನ್ನು. ಹಾಗಾದ ಕಾರಣ ಅವರೆಲ್ಲ ನಿನ್ನನ್ನು ಅರಿತು ನಿನ್ನಲ್ಲಿ ವಿರೋಧವನ್ನು ಕಟ್ಟಿಕೊಂಡೇ ಯಾವ ಮುಕ್ತಿ ಸಾಮ್ರಾಜ್ಯವನ್ನು ಸೂರೆಗೊಂಡರೋ
ಅದೇ ಮುಕ್ತಿ ಸಾಮ್ರಾಜ್ಯವನ್ನು ಸೂರೆಗೊಳ್ಳುವುದಕ್ಕೆ ಸಿದ್ಧನಾದವ ನಾನು. ಕೃಷ್ಣ, ಈಗಲೂ ಹೇಳ್ತೇನೆ, ಧರ್ಮದ ಬಗ್ಗೆ ತಿಳಿಯದವ ಸುಯೋಧನನಲ್ಲ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಧರ್ಮಂ ನಚಮೇ ನಿವೃತ್ತಿ. ಧರ್ಮ ಏನು ಅಂತ ಗೊತ್ತುಂಟು ಕೃಷ್ಣ ನನಗದು ಪ್ರವೃತ್ತಿ ಅಲ್ಲ. ಅಧರ್ಮ ಏನು ಅಂತ ಗೊತ್ತುಂಟು ಕೃಷ್ಣ ನನಗೆ ಅದರಿಂದ ನಿವೃತ್ತಿ ಇಲ್ಲ. ಯಾಕೆ? ನಾನು ನಡೆದು ಬಂದ ದಾರಿ ಅದು ಕೃಷ್ಣ. ಯಾವತ್ತಿದ್ದರೂ ಹುಲಿಯೊಂದು ಋಷ್ಯಾಶ್ರಮದಲ್ಲಿ ಹುಲ್ಲು ತಿಂದಿತು, ಹೊರಗೆ ಹೋದ್ರೆ ಹುಲ್ಲು ತಿನ್ನದು. ನಾವು ಹೊರಗೂ ಇರ್ತೇವೆ ಒಳಗೂ ಇರ್ತೇವೆ ಕೃಷ್ಣ, ನಾವು ಬದಲಾಗ್ಲಿಕ್ಕಿಲ್ಲ ಕೃಷ್ಣ. ಹಾಗಾದ ಕಾರಣ ಈಗ ನಿನ್ನ ಪದದಡಿಯಲ್ಲಿ ಹೇಳ್ತೇನೆ. ಎಲೆ ಮೂರ ಅಂತ ಕಲಾಲಿಸೈ ಕವಾಗಲಿ ಕಂದ ಕುಂತಿದೇವಿ. ಅಮ್ಮ ತಾಯೇ, ಪಾಂಡವ ಜನನಿ ಎಂದೇ ನಿನ್ನನ್ನು ಎಲ್ಲರೂ ಕೊಂಡಾಡುತ್ತಾ ಇದ್ರು. ಹೌದು, ಆದ್ರೆ ಸತ್ಯ ಏನು ಎಂಬುದು ನಿನಗೆ ತಿಳಿದಿತ್ತು ಮಾತ್ರವಲ್ಲ, ಈಗ ಎಲ್ಲರಿಗೂ ತಿಳಿದಿದೆ. ನಿನಗೆ ತಿಳಿದಿದ್ದ ಸತ್ಯ, ನನಗೆ ತಿಳಿದಿದ್ದ ಸತ್ಯ, ಇಂದು ಕರ್ಣನಿಗೆ ತಿಳಿದ ಸತ್ಯ, ಎಲ್ಲರಿಗೂ ಗೊತ್ತಾದ ಸತ್ಯ. ಆ ಸತ್ಯದ ಬಗ್ಗೆ ಕೀಳರಿಮೆ ಬೇಡ ತಾಯೇ. ಕಾಲ ಎಲ್ಲವನ್ನೂ ಮರೆಸುತ್ತದೆ, ಆದರೆ ನಾನು ಬಂದ ಉದ್ದೇಶವಿದೆಯಲ್ಲ. ಅಮ್ಮ ತಾಯೇ, ಚಂದ್ರಾನ್ವಯಕ್ಕೆ ಸಂಬಂಧಪಟ್ಟವಳು ನೀನು. ನಾನು ಅನಂತರದಲ್ಲಿ ಚಂದ್ರಾನ್ವಯನ್ನು ಸೇರಿಕೊಂಡೆ, ಆದರೆ ನೀನು ಮೊದಲೇ ಚಂದ್ರಾನ್ವಯದಲ್ಲಿ ಇದ್ದವಳು. ಚಂದ್ರಾನ್ವಯಕ್ಕೆ ಬೇಕಾದಂತಹ ಒಳ್ಳೆಯ ಸಂತಾನವನ್ನು ಕರುಣಿಸಿದಂತಹ ಭಾಗ್ಯಶಾಲಿ ನೀನು. ಆದರೆ ದೈವದ ಚಿತ್ತ ಹೀಗಿತ್ತೋ ಏನೋ ಗೊತ್ತಿಲ್ಲ, ಯಾವುದೋ ಒಂದು ಮಕ್ಕಳಾಟಿಗೆ ಕಾಲದಲ್ಲಿ ಪಡೆದಂತಹ ಒಂದು ಆ ಶಿಶುವನ್ನು ನಿನ್ನ ಮಡಿಲಲ್ಲಿ ನಾನು ಒಪ್ಪಿಸಿದಾಗ ಪುನಃ ಆ ಚಂದ್ರವಂಶಕ್ಕೆ ಸೇರಿದಂತಹ ಸನ್ನಿವೇಶದಲ್ಲಿ ನೀನು ನನಗೆ ಅದನ್ನು ಹಿಂದಿರುಗಿಸಿ ಕೊಡುತ್ತಿ ಎಂಬಂತ ಕಲ್ಪನೆ ನನಗಿರಲಿಲ್ಲ. ಆದರೆ ಇವತ್ತು ದೈವದ ಘಟನೆ ಆ ರೀತಿಯಲ್ಲಿ ಬಂದು ಘಟಿಸ್ತಾ ಉಂಟು. ಆದ್ದರಿಂದ ತಾಯಿ, ಇಂದಿನವರೆಗೆ ನೀನು ಈ ಮಗುವನ್ನು ಸಾಕಿದ್ದಿ, ಅದಕ್ಕಾಗಿ ನಾನು ಜನ್ಮದಾರೋಗ್ಯ ನಿನಗೆ ಕೃತಜ್ಞನಾಗಿರಬೇಕು. ಯಾಕಂದ್ರೆ ಒಬ್ಬ ಆತ ಶಿಶು, ಯಾಕಂದ್ರೆ ಪ್ರವಾಹ ಸಹಿತವಾಗಿ ಹರಿದಾಡುವಂತಹ ನೀನು ಕೇವಲ ಒಂದು ಕಡೆ ಸ್ಥಿರವಾಗಿ ನಿಲ್ಲುವವಳಲ್ಲ. ಅಂಥವಳಲ್ಲಿ ಅವನು ಒಪ್ಪಿಸಿಕೊಟ್ಟಂತಹ ಮಗುವನ್ನು ಎಷ್ಟು ಸಂರಕ್ಷಣೆ ಮಾಡಿದ್ದಿ ತಾಯಿ, ಎಂತಹ ಪರಾಕ್ರಮಿಯಾಗಿ ಇವತ್ತು ಬೆಳೆದು ನಿಂತಿದ್ದಾನೆ ಅವನು. ಅದೇ ರೀತಿಯಲ್ಲಿ ಅಂತಹ ಬೆಳವಣಿಗೆ ಉಳ್ಳಂತಹ ಮಗನನ್ನು ಮತ್ತೊಮ್ಮೆ ನೀನು ನನ್ನ ಸಮ್ಮುಖದಲ್ಲಿ ನನಗೆ ಕೊಡುವುದ ಅಂತ ನಿಶ್ಚಯಕ್ಕೆ ತೋರಿಸ್ತಿ ಅಂತ ಹೇಳಿದ್ರೆ, ಅಮ್ಮ ತಾಯೇ, ನಾನು ಮತ್ತೊಮ್ಮೆ ಧನ್ಯತೆಯಿಂದ ನಿನಗೆ ಶರಣಾಗುತ್ರನ ಯೋತುದಿನ ಕಾದಿರ್ದೆ. ಇದು ಇಂದಿನ ಹಬ್ಬಕ್ಕೆ ಸುದ್ದಿಸೂಚಿಯ ಇನ್ನಷ್ಟು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಕುತೂಹಲಕಾರಿ ಸುದ್ದಿಗಳೊಂದಿಗೆ ಮುಂದಿನ ವಾರ್ತೆಗಳೊಡನೆ ಭೇಟಿಯಾಗುತ್ತೇವೆ. ಅಲ್ಲಿವರೆಗೆ ವಂದನೆಗಳು.